ಕುರುಬರ ಹಕ್ಕು ಈ ಹಕ್ಕಿನ ಹೋರಾಟಕ್ಕಾಗಿ ಚರಿತ್ರಾರ್ಹವಾದಂಥ ಕಾಗಿನೆಲೆಯ ಮಹಾಸಂಸ್ಥಾನ ಕನಕ ಗುರುಪೀಠದ ಹಿರಿಯ ಸ್ವಾಮಿಗಳ ಶ್ರೀ ನಿರಂಜನಾನಂದಪುರಿಯವರ ಮಾರ್ಗದರ್ಶನದಲ್ಲಿ ಇಂದು ಸಂಜೆ ಐದು ಗಂಟೆಗೆ ಪ್ರಾರಂಭ ಆಗ್ತಾ ಇರತಕ್ಕಂಥ ಈ ಪಾದಯಾತ್ರೆಯ ಶುಭ ಕೋರಲು ಆಗಮಿಸಿರ್ತಕ್ಕಂಥ ನಾಡಿನ ಮೂಲ ಮೂಲೆಯಿಂದಲೂ ಬಂದಿರತಕ್ಕಂಥ ಸಮಾಜದ ಹಿರಿಯರೇ ಬಂಧುಗಳೇ ಮತ್ತೆಲ್ಲ ಹರಗುರು ಚರಮೂರ್ತಿಗಳೇ ಜೋಗಪ್ಪನವರೇ ಜೋಗಮ್ಮನವರೇ ಚುನಾಯಿತ ಪ್ರತಿನಿಧಿಗಳೇ ಸರ್ಕಾರದ ಮಂತ್ರಿ ಗಣ್ಯರೇ ಶಾಸಕ ಗಣ್ಯರೇ ಎಲ್ಲ ಹರಗುರು ಮೂರ್ತಿ ಚರಮೂರ್ತಿಗಳ ಮಾಧ್ಯಮದ ಬಂಧುಗಳೇ ಇವತ್ತು ಒಂದು ಇತಿಹಾಸ ಇದು ಯಾಕೆ ಇವಾಗಲೇ ಆಗಬೇಕಾಗಿತ್ತಿದು ಯಾಕೆ ಇಷ್ಟು ವರ್ಷ ಆಗಲಿಲ್ಲ ಇದು ಕಾಲ ಕೂಡಿ ಬಂದಿದೆ ಅದಕ್ಕೆ ಕಾಲ ಕೂಡಿ ಬಂದಿದೆ ಅದಕ್ಕೆ ಭಾಳ ಜನ ಇದಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಇದ್ದಾವೆ ಏನು ಪ್ರಯೋಜನ ಆಗಲ್ಲ ಅದರಿಂದ ಮಹಾಭಾರತದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಹೇಳ್ತಾನೆ ಎಲ್ಲಿ ರಣರಂಗದಲ್ಲಿ ಹೇಳ್ತಾನೆ ನಾನು ಯುದ್ಧ ಮಾಡಲ್ಲ ಅಂತ ಅಂದಾಗ ಕೃಷ್ಣ ಹೇಳ್ತಾನೆ ಅರ್ಜುನ ನೀನು ಯಾರು ಯುದ್ಧ ಮಾಡಲಿಕ್ಕೆ ಮಹಾಭಾರತ ಪೂರ್ವ ನಿಯೋಜಿತ ಮಹಾಭಾರತ ಪೂರ್ವ ನಿಯೋಜಿತ ನೀನು ಯಾರು ಯುದ್ಧ ಮಾಡಲಿಕ್ಕಿತ್ತು ಹಾಗಾಗಿ ಇವತ್ತಿನ ಚರಿತ್ರಾರ್ಹ ಈ ನಡಿಗೆ ಪೂರ್ವನಿಯೋಜಿತ ಇದು ಪೂರ್ವ ನಿಯೋಜಿತ ಇದು ಇದಾಗಬೇಕಾದ್ರೆ ಎಷ್ಟು ವರ್ಷಗಳ ಹೋರಾಟ ನಡೀತಾ ಇತ್ತು ಆದರೆ ಇವತ್ತು ಕಾಗಿನೆಲೆ ಮಠ ಸಂಸ್ಥಾಪನೆಯಾಗಿ ಇಂಥ ಒಂದು ಹೋರಾಟಕ್ಕೆ ಅಣಿಯಾದ ಸ್ವಾಮಿಗಳು ಇಂಥ ಹೋರಾಟಕ್ಕೆ ಅಣಿಯಾದ ಮಂತ್ರಿಗಳು ಶಾಸಕರು ಸಮಾಜದ ಬಂಧುಗಳು ಎಲ್ಲ ಈಗಲೇ ಸೇರಬೇಕು ಅಂದರೆ ಏನು ಇದೆಲ್ಲ ಪೂರ್ವ ನಿಯೋಜಿತ ಆಯಿತು ಧರ್ಮ ಯಾಕೆಂದರೆ ಇದು ಕನಕದಾಸರ ಕರ್ಮಭೂಮಿ ಸಾಮಾಜಿಕ ನ್ಯಾಯ ಸಾಮಾಜಿಕ ನ್ಯಾಯದ ಪರವಾಗಿ ನಾಡೆಲ್ಲವನ್ನ ಸುತ್ತಿ ಸಮಾಧಿಯಾಗಿರ್ತಕ್ಕಂಥ ಕನಕದಾಸರ ಪ್ರೇರಣೆ ಕನಕದಾಸರ ಪ್ರೇರಣೆ ಎಷ್ಟೋ ವರ್ಷಗಳ ಕನಸು ಮಠ ಸಾವಿರದ ಒಂಬೈನೂರ ತೊಂಬತ್ತೆರಡು ಫೆಬ್ರವರಿ ಎಂಟು ಒಂಬತ್ತಕ್ಕೆ ಆಯಿತು ಧೃಡದಂಥ ಮಾಹನೀಯರು ಬಹಳ ಜನ ವೇದಿಕೆ ಮೀಲಿದ್ದಾರೆ ಬಹಳ ಜನ ವೇದಿಕೆ ಮೀಲಿದ್ದಾರೆ ಹಾಗಾಗಿ ಇವತ್ತೆಲ್ಲ ಸೇರಿದ್ದೀವಿ ಸಾಮಾನ್ಯರು ಗಣ್ಯರು ಸ್ವಾಮಿಗಳು ಜೋಗಪ್ಪನವರು ಜೋಗಮ್ಮನವರೆಲ್ಲರೂ ಸೇರಿದ್ದಾರೆ ಮತ್ತು ವಿಶೇಷವಾಗಿ ಕಾರಣಿಕ ಹೇಳ್ತಕ್ಕಂಥ ರಾಮಣ್ಣವರು ಬಂದಿದ್ದಾರೆ ನಾನು ಒಂದು ಮಾತು ಹೇಳ್ತೀನಿ ಕಾರಣಿಕ ಈ ನಾಡು ನಂಬಿರ್ತಕ್ಕಂಥ ಮಾತು ಅದು ಎರಡು ಸಾವಿರದ ನಾಲ್ಕರಲ್ಲಿ ನಮ್ಮ ರೇವಣ್ಣವರು ಇದ್ದಾರೆ ನಮ್ಮ ಜೊತೆ ಮಂತ್ರಿಗಳು ಕೃಷ್ಣ ಅವರ ಸರ್ಕಾರದಲ್ಲಿ ಫೆಬ್ರವರಿಯಲ್ಲಿ ಹೀಗೆ ಕಾರಣಿಕಾಯಿತು ಮಾರ್ಚಿಯಲ್ಲಿ ಎಲೆಕ್ಷನ್ನ ಹಿಂದಕ್ಕೆ ಹಾಕೊಂಡು ಎಲೆಕ್ಷನ್ ಮಾಡಬೇಕು ಅಂಥೇಳಿ ತೀರ್ಮಾನ ತಗೊಂಡಾಗ ನಾನು ಹೇಳಿದೆ ಬೇಡಿ ಕಾರಣಿಕಾಗಿದೆ ಕಾರಣಿಕಾಗಿದೆ ಏನು ಹೇಳಿದೆ ಕಾರಣಿಕಾದಲ್ಲಿ ಕಷ್ಟಪಟ್ಟ ಮುತ್ತು ಸುಖ ನಾಲ್ಕು ವರ್ಷಗಳ ಕಾಲ ರಾಜ್ಯದಲ್ಲಿ ಸತತ ಭೀಕರ ಬರಗಾಲ ಈಗ ಎಲೆಕ್ಷನ್ಗೆ ಹೋಗ್ತಾ ಇದ್ದೀವಿ ಕಾರಣಿಕ ಏನು ಹೇಳಿದೆ ಮುತ್ತು ಅಂದರೆ ಅನ್ನ ಅನ್ನಕ್ಕೆ ಕಷ್ಟಪಡ್ತಾ ಇದ್ದ ಜನ ನೀವು ಮುಂದೆ ಸುಖ ಪಡ್ತೀರಿ ಅಂತಕ್ಕಂಥ ಹೇಳಿ ಹೇಳಿದ್ದಾರೆ ಆದ್ರಿಂದ ಎಲೆಕ್ಷನ್ ಅಕ್ಟೋಬರ್ಗೆ ಆಗಲಿ ಮಳೆ ಬೆಳೆ ಚೆನ್ನಾಗಿ ಆಗ್ತದೆ ಮತ್ತೆ ಗೆಲ್ತೀವಿ ಎಂದು ಅವಸರ ಮಾಡಿದ್ರು ಕಾಗೋಡು ತಿಮ್ಮಪ್ಪ ಅಂತ ಮಂತ್ರಿ ಆ ಕಾರಣಿಕ ಹೇಳೋನ್ ತೆಗೆದು ಜೈಲಿಗೆ ಬಿಡಬೇಕು ಅಂದರು ಏನಾಯಿತು ಸತ್ತು ಸುಣ್ಣಾಗಿ ಕಾಂಗ್ರೆಸ್ ಮನೆ ಸೇರ್ತು ಅಕ್ಟೋಬರಲ್ಲಿ ಇನ್ನೆಲ್ಲ ಧರ್ಮಸಿಂಗು ಮಂತ್ ಮುಖ್ಯಮಂತ್ರಿ ಆದರು ಸಮ್ಮಿಶ್ರ ಸರ್ಕಾರ ಮಳೆ ಬೆಳೆ ಜೋರಾಗಿ ಆಯಿತು ಹಂಗೆ ಆ ಕಾರಣಿಕಕ್ಕೆ ಒಂದು ಸಚ್ಚೆ ಇದೆ ಕಾರಣಿಕಕ್ಕೆ ಒಂದು ಸಚ್ಚೆ ಇದೆ ಯಾಕೆಂದರೆ ಇದು ಸತ್ಯದ ಜನರು ಕೂಡ ಕಂಬಳಿ ಹೊತ್ಕೊಂಡು ಸತ್ಯದ ಜನರು ಕಂಬಳಿ ಹೊತ್ಕೊಂಡು ಕೂತರು ಹಾಗಾಗಿ ನಾವೇನು ಸುಲಭದವರಲ್ಲ ವಿಶೇಷ ಸಂಸ್ಕೃತಿ ಇರ್ತಕ್ಕಂಥವ್ರು ಇಡೀ ಜಗತ್ತಿನಾದ್ಯಂತ ಇರತಕ್ಕಂಥವ್ರು ನಾವು ಜಗತ್ತು ಚರಿತ್ರೆ ಆಗುವ ಮುನ್ನವೇ ಚರಿತ್ರೆಯಾದವರು ಕುರುಬರು ಚರಿತ್ರೆ ಏನಾರು ಅಂತ ಈ ನೆಲದ ಮೇಲಿದ್ರೆ ಚರಿತ್ರೆಯ ಅಂತ ಈ ಮಣ್ಣಿನಲ್ಲಿದ್ದರೆ ಅದು ಕುರುಬರ ಚರಿತ್ರೆಯೇ ಪ್ರಥಮ ಅಂತಕ್ಕಂಥ ಹಾಗಾಗಿ ಅಂತಹ ಚರಿತ್ರಾರ್ಹವಾದಂಥ ಸಮಾಜ ಇವತ್ತೊಂದು ದಿವಸ ತನ್ನ ಹಕ್ಕಿಗಾಗಿ ಒಂದು ಹೋರಾಟ ನಿಜ ಹೋರಾಟ ಮಾಡಲೇಬೇಕು ಮಹಾತ್ಮ ಗಾಂಧಿಯವರು ಈ ನೆಲದಲ್ಲಿ ಹೋರಾಟದ ಮೂಲಕವೇ ಭಾರತದಿಂದ ಬ್ರಿಟಿಷನ್ನು ತೊಲಗಿಸಿ ಸ್ವಾತಂತ್ರ್ಯವನ್ನು ತಂದುಕೊಟ್ರು ಇವತ್ತು ಪಂಚಮಸಾಲಿಗಳು ಪಾದಯಾತ್ರೆ ಮಾಡ್ತಾ ಇದ್ದಾರೆ ವೀರಶೈವರೇ ಮುಖ್ಯಮಂತ್ರಿ ಇದ್ದರು ವೀರಶೈವರೇ ಹನ್ನೊಂದು ಮಂತ್ರಿಗಳಿದ್ರು ಕೂಡ ಪಂಚಮಸಾಲಿಗಳು ಯಾಕೆ ಪಾದಯಾತ್ರೆ ಮಾಡ್ತಾ ಇದ್ದಾರೆ ಸರ್ಕಾರದ ಗಮನವನ್ನು ಸೆಳೆಯೋದಕ್ಕೆ ಪಾದಯಾತ್ರೆ ಯಾಕೆ ಸುಮ್ಮನೆ ಅದೆಲ್ಲ ಆಗಲ್ಲ ಆಗಬೇಕು ಹೋರಾಟ ಹೋರಾಟ ಆಗಬೇಕು ಹಾಗಾಗಿ ಆ ಹೋರಾಟವನ್ನು ನನಗೆ ಭಾಳ ಸಂತೋಷ ಅಂತ ಅಂದರೆ ಈಶ್ವರಪ್ಪನವರೊಬ್ಬ ಮಂತ್ರಿಯಾಗಿ ಇದರ ಮುಂದಾಳ್ತನ ವಹಿಸಿದ್ದಿದೆಯಲ್ಲ ನಿಜಕ್ಕೂ ಯಾರು ಸುಲಭ ಅಲ್ಲಾರ ಇದು ಸುಲಭ ಅಲ್ಲ ಮಂತ್ರಿ ಅಂದರೆ ಒಂದು ಸರ್ಕಾರ ಮಂತ್ರಿ ಅಂದರೆ ಒಂದು ಸರ್ಕಾರ ಸರ್ಕಾರನೇ ಬಂದು ಜೊತೆಗೆ ನಿಂತಿದೆ ಹಾಗಾಗಿ ಇವತ್ತು ಏನೇನೋ ನಡೀತಾ ಇದ್ದೇವೆ ಏನೆಲ್ಲ ಇದೆಲ್ಲ ಇರಲಿ ಅವೆಲ್ಲ ಇದ್ದಿದ್ದೆ ರಾಮಾಯಣ ಮಹಾಭಾರತದ ಕಾಲದಲ್ಲೂ ಕೂಡ ಇವೆಲ್ಲ ಇದ್ದವೆ ಹಾಗಾಗಿ ಅದಕ್ಕೆ ಯಾರು ಅಂಜದೆ ಅಳುಕದೆ ಮುಂದೆ ಸಾಗೋದು ಸ್ವಾಮಿಗಳ ನಾಯಕತ್ವದಲ್ಲಿ ಸ್ವಾಮಿಗಳ ನಾಯಕತ್ವದಲ್ಲಿ ಮುಂದೆ ಸಾಗುವಂಥದ್ದು ಹಾಗಾಗಿ ಕಾಗಿನಲೇ ಕುರುಬರ ಧರ್ಮಕ್ಷೇತ್ರ ಈ ಧರ್ಮಕ್ಷೇತ್ರದಿಂದಲೇ ಇವತ್ತು ನಡಿಗೆ ಪ್ರಾರಂಭ ಇದೆ ಖಂಡಿತವಾಗಿಯೂ ಕುರುಬರು ಎಷ್ಟು ಸಿಗುತ್ತೆ ನಾವು ಯಶಸ್ವಿ ಆಗ್ತೀವಿ ಅಂತಕ್ಕಂಥ ಛಲದಿಂದ ಇವತ್ತು ನಾವು ಮುಂದೆ ನುಗ್ಬೇಕಾಗುತ್ತೆ ಇವತ್ತು ಒಂದು ಬಹಳ ಸಂತೋಷ ಅಂತ ಅಂದರೆ ಮೂರು ಜನ ಮಂತ್ರಿಗಳಿದ್ದಾರೆ ನಮ್ಮ ಬಸವರಾಜು ಬಂದಿದ್ರೆ ನಾಲ್ಕು ಜನ ಮಂತ್ರಿಗಳು ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಹದಿನೆಂಟು ಜನವರಿ ತನಕ ಕುರುಬರವನು ಒಬ್ಬ ಮುಖ್ಯಮಂತ್ರಿನೂ ಒಬ್ಬ ಮಂತ್ರಿನೂ ಇತ್ತಿಲ್ಲ ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಹದಿನೆಂಟು ಜನವರಿ ತನಕ ಒಬ್ಬ ಮಂತ್ರಿನೂ ಇರಲಿಲ್ಲ ಏನ್ರೇ ಹೇಳೋದು ಸರಿ ಏನ್ರಿ ಶಿವಣ್ಣ ಒಬ್ಬ ಮಂತ್ರಿನೂ ಇರಲಿಲ್ಲ ಕೊನೇಲೂ ಮಾಪ ಏ ನಮ್ಮ ರೇವಣ್ಣನ ಮಂತ್ರಿ ಮಾಡಿದ್ರು ಪಾಪ ರೇವಣ್ಣನ ಮಂತ್ರಿ ಇವೆಲ್ಲ ನಮ್ಮ ಜನಾಂಗದ ಪ್ರೀತಿ ಅದು ಮಂತ್ರಿ ಮಾಡದೇ ಇರೋದೇ ಜನಾಂಗದ ಪ್ರೀತಿ ಅದು ಹಾಗಾಗಿ ಇದನ್ನ ಅರ್ಥ ಮಾಡ್ಕೋಬೇಕು ಜನ ಏನು ಹಸಿಯೆಲ್ಲ ಉದ್ದಕ್ಕೂ ಕೂಡ ನಾವು ಸಾಕಾಗಿದೆ ಇಂಥದೇ ಎದುರಿಸಿ ಎದುರಿಸಿ ಪ್ರಥಮ ಪಟ್ಟಾಧ್ಯಕ್ಷರಾದಂಥ ಪರಮಪೂಜ್ಯ ಜಗದ್ಗುರು ಶ್ರೀ ಶ್ರೀ ಬೀರೇಂದ್ರ ಕೇಶವ ತಾರಕಾನಂದಪುರಿ ಮಹಾಸ್ವಾಮಿಗಳವರು ಪಟ್ಟಾಭಿಷೇಕದ ಸಮಯದಲ್ಲೂ ಇದೇ ಅಪಸ್ವರ ಬಂತು ಅವರು ಬಿ ಜೆ ಪಿ ಆರ್ ಎಸ್ ಎಸ್ ಸ್ವಾಮಿ ಅವ್ರನ್ನ ಸೇರಿಸಬಾರ್ದು ಇಲ್ಲಿಗೆ ಅಂತ ಕೂಯಲ್ ನಡೀತಿಲ್ಲಿ ಯಾವುದಕ್ಕೂ ಜಗ್ಲಿಲ್ಲ ಅವತ್ತು ಸ್ವಾಮಿ ಸ್ವಾಮಿನೇ ಅದಕ್ಕೆ ಸಂಬಂಧ ಇಲ್ಲ ನಾನು ಹಾಗಾಗಿ ಯಾವ್ಯಾವುದೋ ಹೆಸರಲ್ಲಿ ಯಾವ್ಯಾವುದೋ ಸಬೂಬಲ್ಲಿ ಇದನ್ನು ನಿಲ್ಲಿಸ್ಲಿಕ್ಕೆ ಯಾರ ಕೈಲೂ ಆಗಲ್ಲ ಜನ ಎದ್ದು ನಿಂತಿದೆ ಇವತ್ತು ಸ್ವಾಮಿಗಳು ಶಪಥ ಮಾಡಿದ್ದಾರೆ ಮಂತ್ರಿಗಳು ಜೊತೆಗಿದ್ದಾರೆ ಸರ್ಕಾರ ನಮ್ಮ ಜೊತೆಗಿರುತ್ತೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಶಿಸ್ತಿನಿಂದ ಸ್ವಾಮಿಗಳ ಜೊತೆ ಹೆಜ್ಜೆ ಹಾಕ್ಬೇಕಾಗುತ್ತೆ ಬಹಳ ವಿಶೇಷ ಆಗಲಿ ಹೇಳಿದ್ದೀನಿ ಕಾರಣಿಕ ಹೇಳೋ ಬ್ರಾಹ್ಮಣವರು ಕೂಡ ಸ್ವಾಮಿಗಳ ಜೊತೆ ಇವತ್ತು ಮುಂದೆ ಇರ್ತಕ್ಕಂಥದ್ದು ಈ ಎಲ್ಲ ಪರಮ ಪೂಜ್ಯರುಗಳು ಕೂಡ ಸ್ವಾಮಿಗಳ ಜೊತೆ ಹೆಜ್ಜೆ ಇರ್ತಕ್ಕಂಥದ್ದು ಸಾವಿರಾರು ಜನ ಇಪ್ಪತ್ತೆರಡು ದಿವಸಗಳ ಕಾಲ ಮುನ್ನೂರ ನಲವತ್ತು ಕಿಲೋಮೀಟ್ರ್ ಅಡುಗೆ ಮಾಡುವಂಥದ್ದು ಇದೆಯಲ್ಲ ಈ ಪ್ರತಿಜ್ಞೆ ದೆಹಲಿ ತನಕ ಹೋಗುತ್ತಿದ್ದು ದೆಹಲಿ ತನಕ ಹೋಗುತ್ತೆ ಹಾಗಾಗಿ ಸ್ನೇಹಿತರೆ ನಾನು ಕೂಡ ಈ ಸಂದರ್ಭದಲ್ಲಿ ಅತ್ಯಂತ ಅಭಿಮಾನದಿಂದ ಶುಭಾಶಯದ ಶುಭಕಾಮನೆಗಳನ್ನು ಕೋರ್ತೇನೆ ನಮ್ಮ ನಿರಂಜನಾನಂದಪುರೀಸ್ವಾಮಿಗಳು ಈಶ್ವರಾನಂದಪುರೀಸ್ವಾಮಿಗಳು ಶಿವಾನಂದಪುರೀಸ್ವಾಮಿಗಳು ಸಿದ್ದರಾಮಾನಂದ ಸ್ವಾಮಿಗಳು ಹೇಗೆ ಶಂಕರಾಚಾರ್ಯರು ಭಾರತದ ನಾಲ್ಕು ಗಡಿಗಳಲ್ಲೂ ಕೂಡ ಮಠ ಮಾಡಿದ್ರು ಅದೇ ರೀತಿಯಲ್ಲಿ ಕನಕ ಗುರುಪೀಠ ನಾಲ್ಕು ದಿಕ್ಕುಗಳಲ್ಲೂ ಕೂಡ ಇದೆ ಇವತ್ತಿನ ದಿವಸ ನಾಲ್ಕು ದಿಕ್ಕುಗಳಲ್ಲೂ ಕೂಡ ಆ ನಾಲ್ಕು ಸ್ವಾಮಿಗಳು ಕೂಡ ಇವತ್ತು ಹೆಜ್ಜೆ ಹಾಕ್ತಾ ಇದ್ದಾರೆ ಈ ಎಲ್ಲ ಬಲದಿಂದ ಧರ್ಮದ ಬಲ ನೀತಿಯ ಬಲ ನಿಯತ್ತಿನ ಬಲ ಮೌಲ್ಯದ ಬಲ ಜನಾಂಗದ ಬಲ ಈ ಎಲ್ಲ ಬಲಗಳು ಭೀಮ ಹೆಜ್ಜೆ ಆಗಲಿ ಅಂತಕ್ಕಂಥ ಆಶಯವನ್ನು ವ್ಯಕ್ತ ಮಾಡ್ತಾ ಮತ್ತೊಮ್ಮೆ ಪಾದಯಾತ್ರೆಗೆ ಯಶಸ್ಸನ್ನು ಕೋರ್ತಾ ತಮ್ಮೆಲ್ಲರಿಗೂ ನಮಸ್ಕಾರ ಮಾಡಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ